ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ವಿಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವಿವತ್ತು ಅನೇಕ ಒಂದು ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಹೋಗೋಣ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ನಿಮ್ಮ ಪಿ ಡಿಒ ಹಾಗೂ ಬಿ ಎ ಎಕ್ಸಾಮ್ಸ್ ಜಿ ಪಿ ಎಸ್ ಟಿ ಆರ್ ಅಂಡ್ ಎಚ್ ಎಸ್ ಟಿ ಎಕ್ಸಾಮ್ಸ್ ಗಳಿಗೆ ತುಂಬಾನೇ ಯೂಸ್ಫುಲ್ ಆಗ್ತಕ್ಕಂತ ಒಂದು ವಿಡಿಯೋ ನಮ್ಮ ಚಾನಲ್ನ ಇದುವರೆಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಪ್ರತಿ ದಿನ ನಮ್ಮ ತರಗತಿಗಳನ್ನ ವೀಕ್ಷಣೆ ಮಾಡ್ಬೋದು ಎಸ್ ಹಾಗಾದ್ರೆ ಬನ್ನಿ ಪರೀಕ್ಷೆಗಳಲ್ಲಿ ಹೇಗೆಲ್ಲ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಬಂದು ಹೀಗಿದೆ ಧ್ರುವ ಪ್ರದೇಶಗಳಲ್ಲಿ ಗುರುತ್ವಾಕರ್ಷಣ ವೇಗೋತ್ಕರ್ಷ ಹೇಗಿರುತ್ತೆ ಧ್ರುವ ಪ್ರದೇಶ ನಿಮ್ಗೆಲ್ಲ ಗೊತ್ತಿರಬಹುದು ಸೊ ಧ್ರುವ ಪ್ರದೇಶಗಳು ಅಂತ ಬಂದಾಗ ಈ ಒಂದು ಭಾಗದಲ್ಲಿ ಬರ್ತಕ್ಕಂತ ಧ್ರುವ ಪ್ರದೇಶ ಸೊ ಇಲ್ಲಿ ಗ್ರಾವಿಟೇಷನ್ ವೇಗೋತ್ಕರ್ಷ ಹೇಗಿರುತ್ತೆ ಪವರ್ ಹೇಗಿರುತ್ತೆ ವೇಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಎಸ್ ಇದನ್ನ ನಾವು ಸಮಭಾಜಕ ವೃತ್ತ ಅಂತ ಹೇಳಿ ಕರಿತೀವಿ ಇದು ಧ್ರುವ ಪ್ರದೇಶಗಳು ಇದು ಉತ್ತರ ಧ್ರುವ ಹಾಗೆ ಇದು ದಕ್ಷಿಣ ಧ್ರುವ ಅಲ್ಲವೇ ನೋಡಿ ಸಮಭಾಜಕ ವೃತ್ತದಲ್ಲಿರುವಷ್ಟೇ ಇರುತ್ತಾ ಸಮಭಾಜಕ ವೃತ್ತದಲ್ಲಿ ಇರೋದ್ಕಿಂತಲೂ ಕೂಡ ಹೆಚ್ಚಾಗಿರುತ್ತೆ ಸಮಭಾಜಕ ವೃತ್ತದಲ್ಲಿ ಇರೋದ್ಕಿಂತ ಕಡಿಮೆ ಇರುತ್ತೆ ಶೂನ್ಯವಾಗಿರುತ್ತೆ ಅಂತ ಇದೆ ಎಸ್ ಅಫ್ಕೋರ್ಸ್ ನಮ್ಗೆ ಇದಕ್ಕೆ ಅಹ್ ಭೌತಶಾಸ್ತ್ರದ ಜ್ಞಾನ ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಪಟ್ಟಂತ ನೀತಿ ನಿಯಮಗಳು ಗೊತ್ತಿರಬೇಕು ಹಾಗಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಆಪ್ಷನ್ ನಂಬರ್ ಬಿ ಬಂದು ಸರಿಯಾದಂತ ಉತ್ತರ ನೀವೆಲ್ಲರೂ ಕೂಡ ಇದೇ ಉತ್ತರವನ್ನ ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ ಸಮಭಾಜಕ ವೃತ್ತದಲ್ಲಿ ಇರೋದ್ಕಿಂತಲೂ ಕೂಡ ಅಲ್ಲಿ ಗುರುತ್ವಾಕರ್ಷಣ ಬಲ ಜಾಸ್ತಿ ಇರುತ್ತೆ ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ ನಿಮಗ್ ಗೊತ್ತಿರ್ಬೋದು ಈ ಸಮಭಾಜಕ ವೃತ್ತ ಝೀರೋ ಡಿಗ್ರಿ ಅಲ್ವಾ ಸೊ ಝೀರೋ ಡಿಗ್ರಿಕ್ಕಿಂತಲೂ ಕೂಡ ಧ್ರುವ ಪ್ರದೇಶದಲ್ಲಿ ತೂಕ ಜಾಸ್ತಿ ಇರುತ್ತೆ ಅಂದ್ರೆ ಇಷ್ಟೇ ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಝೀರೋ ಡಿಗ್ರಿ ಒಂದು ಅಕ್ಷಾಂಶದಲ್ಲಿ ಸಮಭಾಜಕ ವೃತ್ತ ಏನ್ ಬರುತ್ತೆ ಸೊ ಇದ್ರಲ್ಲಿ ತೂಕ ಕಡಿಮೆ ಆಗಿರುತ್ತೆ ಬಟ್ ಧ್ರುವ ಪ್ರದೇಶದಲ್ಲಿ ಸಮಭಾಜಿಕ ವೃತ್ತ ರೇಖೆಗಿಂತಲೂ ಕೂಡ ತೂಕ ಜಾಸ್ತಿ ಇರೋದ್ರಿಂದ ಅಲ್ಲಿ ಗುರುತ್ವಾಕರ್ಷಣ ವೇಗೋತ್ಕರ್ಷಣ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀವಿ ಹಾಗಾದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೂಡ ಪರೀಕ್ಷಾ ಸಂದರ್ಭದಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಯಾವ ಪ್ರಶ್ನೆ ಕೇಳ್ಬೋದು ಅಂದ್ರೆ ಗುರುತ್ವಾಕರ್ಷಣ ನಿಯಮವನ್ನ ಕಂಡು ಹಿಡ್ದವ್ ಯಾರು ಅಂತಂದ್ರೆ ನ್ಯೂಟನ್ ಸೊ ಇದನ್ನ ನಾವು ಮರೆಯಕ್ ಸಾಧ್ಯನಾ ಮೇಲ್ ಯಾವುದೇ ಒಂದು ಬಾಲ್ ಅನ್ನ ಎಸಿತೀವಿ ಅಂದ್ರೆ ಅದ್ ಹೇಳಿ ಭೂಮಿಗೆ ಬಂದು ತಲುಪುತ್ತೆ ಯಾಕೆ ಅಂತಂದ್ರೆ ಭೂಮಿಗೆ ಇರ್ತಕ್ಕಂತ ಗುರುತ್ವಾಕರ್ಷಣ ಬಲ ಅಂತ ಹೇಳಿ ಕರಿತೀವಿ ಸೊ ಮೂರು ನಿಯಮಗಳನ್ನ ತಿಳಿಸ್ಕೊಟ್ಟಂತವ್ರು ನ್ಯೂಟನ್ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ಎಲ್ಲ ರೆಡಿ ಇದ್ದೀರಾ ಅನ್ಕೊಳ್ತೀನಿ ಒಂದು ಏಕಮಾನ ಧನ ವಿದ್ಯುತ್ ಆವೇಶವನ್ನ ವಿದ್ಯುತ್ ಮಂಡಲದ ಎರಡೂ ಬಿಂದುಗಳ ನಡುವೆ ಚಲಿಸಲು ಮಾಡಿದಂತಹ ಕೆಲಸವು ಈ ಕೆಳಗಿನವುಗಳಲ್ಲಿ ಯಾವುದರ ಅಳತೆಯಾಗಿದೆ ಪ್ರಶ್ನೆ ಇನ್ನೊಂದು ಸಲ ಓದ್ಕೊಳ್ಳಿ ಯಾಕೆಂತಂದ್ರೆ ನಾನು ವಿಡಿಯೋ ಲೆಂದಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸಲ ನಾನು ಪ್ರಶ್ನೆಯನ್ನ ನಿಮಗೆ ಓದಿ ಹೇಳ್ತಾ ಇದ್ದೀನಿ ಸೊ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ವಿಡಿಯೋ ಪಾಸ್ ಮಾಡಿ ಕೂಡ ನೀವು ಓದ್ಕೋಬಹುದು ನೋಡಿ ವಿದ್ಯುತ್ ಪ್ರವಾಹ ವಿಭವಾಂತರ ವಿದ್ಯುತ್ ರೋಧ ಹಾಗೆ ವಿದ್ಯುತ್ ಸಾಮರ್ಥ್ಯ ಸೊ ನೀವೆಲ್ರು ಯೋಚನೆ ಮಾಡ್ತಾ ಇದ್ದೀರಾ ಯಾವ್ದು ಸರಿಯಾಗಿರ್ಬಹುದು ಆನ್ಸರ್ ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ನಿಮ್ಮ ಉತ್ತರ ಬಂದ್ಬಿಟ್ಟು ವಿಭವಾಂತರ ಅಂತ ಇದ್ರೆ ಸರಿಯಾಗಿದೆ ನೋಡಿ ವಿಭವಾಂತರ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರ್ಬೇಕು ಒಂದು ಏಕಮಾನ ಧನ ವಿದ್ಯುತ್ ಪಾಸಿಟಿವ್ ಕರೆಂಟ್ ಆವೇಶವನ್ನ ವಿದ್ಯುತ್ ಮಂಡಲದ ಎರಡೂ ಬಿಂದುಗಳ ನಡುವೆ ಕಲಿಸ್ಲಿಕ್ಕೆ ಮಾಡಿದಂತ ಕೆಲಸ ಈ ಈ ಮಾಡಿದಂಥ ಕೆಲಸ ಏನಿದೆ ಇದನ್ ಇದು ಯಾವ್ದ್ರ ಅಳತೆ ಅಂತಂದ್ರೆ ಅದು ವಿಭವಾಂತರದ ಅಳತೆ ಅಂತೇಳಿ ನಾವು ಗುರುತಿಸ್ತಾ ಇದ್ದೀವಿ ಹಾಗಾದ್ರೆ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅಥವಾ ಓಮ್ಸ್ ಲಾ ಫಾರ್ಮುಲಾಸ್ ಯಾವ್ಯಾವು ಅಂತ ಎಕ್ಸಾಂಪ್ಸ್ ಅಲ್ಲಿ ಏನಾದ್ರೂ ನಿಮಗೆ ಕೇಳಿದ್ರು ಅಂದ್ರೆ ನೋಡಿ ಐ ಈಕ್ವೆಲ್ಸ್ ವಿ ಬೈ ಆರ್ ಇದೆ ವಿ ಈಕ್ವಲ್ಸ್ ಐ ಇನ್ ಟು ಆರ್ ಹಾಗೆ ಆರ್ ಇಕ್ವಲ್ಸ್ ವಿ ಬೈ ಒನ್ ಆ ಎಲ್ ಅಂತ ಇದೆ ಸೊ ಐ ಅಂತ ಇದೆ ಗೊತ್ತಾಯ್ತಾ ಹಾಗಾದ್ರೆ ಗೃಹ ಬಳಕೆಯಲ್ಲಿ ಬಳಸ್ತಕ್ಕಂಥ ವಿದ್ಯುತ್ತಿನ ಪ್ರಮಾಣ ಏನಿದೆ ಅಂದ್ರೆ ಎರಡ್ ನೂರ ಇಪ್ಪತ್ತು ವೋಲ್ಟ್ ಅಂದ್ರೆ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ವಿದ್ಯುತ್ತಿನ ಪ್ರಮಾಣ ಎಷ್ಟು ಪ್ರಮಾಣ ಇರಬೇಕು ಅಂದ್ರೆ ಎರಡ್ ನೂರ ಇಪ್ಪತ್ತು ವೋಲ್ಟೇಜ್ ನಮ್ಗೆ ಬೇಕಾಗುತ್ತೆ ಹಾಗೆ ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಝ್ಯೂಲ್ ಆಗಲಿ ಅಥವಾ ಕಿಲೋಝೋಲ್ ಆಗಲಿ ವ್ಯವಹಾರಿಕವಾಗಿ ಉದ್ದೇಶಗಳಿಗೆ ಅನುಕೂಲವಾದಂತ ಏಕಮಾನಗಳು ಅಲ್ಲ ನೋಡಿ ವಿ ಅಂತಂದ್ರೆ ಇಲ್ಲಿ ವೋಲ್ಟೇಜ್ ಅಂದ್ರೆ ವಿಭವಾಂತರ ಐ ಮೀನ್ಸ್ ಕರೆಂಟ್ ಅಂದ್ರೆ ವಿದ್ಯುತ್ ಹಾಗೆ ಬಿ ಮೀನ್ಸ್ ರೆಸಿಸ್ಟೆನ್ಸ್ ಅಂದ್ರೆ ರೋಧ ಅಂತ ಅರ್ಥ ಮಾಡ್ಕೋಬೇಕು ಸರಿನಾ ಗೊತ್ತಾಯ್ತಲ್ವಾ ನಿಮಗೆ ಎಲ್ಲರಿಗೂ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ ಮೂರನೇ ಪ್ರಶ್ನೆಗೆ ಹೋಗೋಣ ಒಂದು ಬಲ್ಪ್ ಮೂಲಕ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಬಲ್ಪ್ ಬೆಳಗುತ್ತೆ ಇದಕ್ಕೆ ಏನ್ ಕಾರಣ ಅಫ್ಕೋರ್ಸ್ ನಿಮ್ಗೆಲ್ಲ ಬಲ್ಪ್ ಅನ್ನ ನೋಡಿದೀರಾ ನನ್ಗೆ ಇಷ್ಟೇ ಬಿಡಿಸ್ಲಿಕ್ ಬರೋದು ಸೊ ಈ ಬಲ್ಪ್ ಏನಿದೆ ಅಂತಂದ್ರೆ ಇದ್ರಲ್ಲೊಂದು ಟಂಗ್ ಸ್ಟನ್ ಇರುತ್ತೆ ನಿಮಗೆ ಗೊತ್ತಿದೆ ಆ ನೋಡಿ ಈ ಬಲ್ಪ್ ಮೂಲಕ ನಾವೇನ್ ಮಾಡ್ತೀವಿ ವಿದ್ಯುತ್ ಪ್ರವಾಹವನ್ನ ಹರಿಸ್ತೀವಿ ಅವಾಗ ಬಲ್ಪ್ ಆನ್ ಆಗುತ್ತೆ

ವಿದ್ಯುತ್ ಬಲ್ಪ್ ಗೆ ವಿದ್ಯುತ್ ವಾಹಕವನ್ನ ಹರಿಸಿದಂತ ಸಂದರ್ಭದಲ್ಲಿ ವಿದ್ಯುತ್ ದೀಪದೊಳಗೆ ಏನಾಗಿರುತ್ತೆ ತಾಮ್ರದ ದಪ್ಪ ಕಡ್ಡಿಗಳ ನಡುವೆ ಒಂದು ಟಂಗ್ಸ್ಟನ್ ಅಂತಕ್ಕಂಥ ಫಿಲಾಮೆಂಟ್ ಇರುತ್ತೆ ನಿಮ್ಗೆ ಅದೆಲ್ಲ ಗೊತ್ತಿದೆ ಆ ಫಿಲಾಮೆಂಟ್ ಕಾದು ಬೆಳಕನ್ನ ಹೊರಹೊಮ್ಸುತ್ತೆ ನೋಡಿ ಅದಕ್ಕೆ ಶಾಖೋತ್ಪನ್ನ ಪರಿಣಾಮ ಕಾರಣ ಆಗಿರುತ್ತೆ ಇದು ಎಲ್ಲ ಏನಪ್ಪಾ ಅಂತಂದ್ರೆ ಒಂದಷ್ಟು ಮಾಹಿತಿನ ತಿಳ್ಕೊಬೇಕು ನಮ್ಗೇನು ಗೊತ್ತೇ ಇಲ್ಲ ಅದರಿಂದ ನಾವು ದೂರ ಇರ್ತೀವಿ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಜನರಲ್ ಸೋಷಿಯಲ್ ಸೈನ್ಸ್ ಜನರಲ್ ಸೈನ್ಸ್ ಜನರಲ್ ಫಿಸಿಕ್ಸ್ ಎಲ್ಲಾನು ಕೂಡ ನೀವು ಸ್ಟಡಿ ಮಾಡೋದು ಅಗತ್ಯವಾಗಿರತ್ತೆ ಎಲ್ಲದ್ರ ಕಡೆ ಇಂಟ್ರೆಸ್ಟ್ ಅನ್ನ ನೀವು ಕೊಡ್ಬೇಕು ನೋಡಿ ಬಲ್ಪ್ನ ಆಯಸ್ಸನ್ನ ಹೆಚ್ಚಿಸಲಿಕ್ಕೆ ಬುರುಡೆಯೊಳಗೆ ನೈಟ್ರೋಜನ್ ತುಂಬಿರ್ತಾರೆ ಬುರುಡೆ ಅಂದ್ರೆ ಈ ಬಲ್ಪ್ ನೋಡಿದಿರಲ್ಲ ಮನೇಲೆಲ್ಲ ಬಲ್ಪ್ ಇರ್ತಾವಲ್ಲ ಸೊ ಆ ಬಲ್ಪ್ ಒಳಗಡೆ ಅಥವಾ ಬುರ್ಡೆ ಒಳಗೆ ಖಾಲಿ ಬುರುಡೆ ಒಳಗೆ ಏನಾಗಿರುತ್ತೆ ನೈಟ್ರೋಸನ್ ಅನ್ನ ತುಂಬಿರ್ತಾರೆ ಈ ಬಲ್ಬ್ ಅನ್ನ ಥಾಮಸ್ ಅಲ್ವಾ ಎಡಿಸನ್ ಅಂತಕ್ಕಂಥವ್ರು ಕಂಡಿಡ್ದಿದ್ದು ನಿಮಗ್ ಗೊತ್ತಿದೆ ಥಾಮಸ್ ಅಲ್ವಾ ಎಡಿಸನ್ ಎಷ್ಟು ಪ್ರಯತ್ನಗಳ ನಂತರ ಒಂದು ಬಲ್ಪ್ ಅನ್ನ ಕಂಡಿಡಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಜೊತೆಗೆ ಗ್ರಾಮಫೋನ್ ಅನ್ನ ಕೂಡ ಆತನೇ ಕಂಡಿಡಿದಿದ್ದು ಟಂಗ್ಸ್ಟನ್ ತಂತಿಯ ಕರಗುವ ಬಿಂದು ಎಷ್ಟಪ್ಪ ಅಂತಂದ್ರೆ ನೋಡಿ ಮೂರ್ ಸಾವಿರದ ನಾನೂರ ಇಪ್ಪತ್ತೆರಡು ಒಂದು ಡಿಗ್ರಿ ಸೆಂಟಿಗ್ರೇಡ್ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಬಳಸ್ತಕ್ಕಂತ ಟ್ಯೂಬ್ಲೈಟ್ ನಲ್ಲಿ ಆರ್ಗನ್ ಮತ್ತು ನಿಯೋನ್ ಅನ್ನ ಟ್ಯೂಬ್ ಟ್ಯೂಬ್ಲೈಟ್ಸ್ ಗಳು ಹಿಂದೆಲ್ಲ ನಾವು ಟ್ಯೂಬ್ಲೈಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ವಿ ಲಾಂಗ್ ಟ್ಯೂಬ್ಲೈಟ್ಸ್ ಗಳನ್ನ ಸೊ ಇದ್ರಲ್ಲಿ ಏನ್ ಬಳಸ್ತಾ ಇದ್ರು ಅಂತಂದ್ರೆ ಆರ್ಗನ್ ಇರ್ತಾ ಇತ್ತು ಮತ್ತೆ ನಿಯೋನ್ ಅನ್ನ ಬಳಕೆ ಮಾಡ್ಕೊಂಡು ವಿದ್ಯುತ್ ಪ್ರವಾಹ ಆಗ್ತಾ ಇತ್ತು ಹೀಟರ್ ಗಳು ಈಗ ವಾಟರ್ ಹೀಟರ್ ಗಳನ್ನ ಬಳಸ್ತೀವಲ್ಲ ಸೊ ಈ ವಾಟರ್ ಹೀಟರ್ ಗಳಲ್ಲಿ ತಂತಿ ಯಾವ್ದಿರತ್ತೆ ಅಂದ್ರೆ ನೈಕ್ರೋಮ್ ಅನ್ನ ಬಳಸ್ತಾರೆ ಏನ್ ಮಾಡ್ತಾರೆ ನೈಕ್ರೋಮ್ ಅನ್ನ ಬಳಸ್ತಾರೆ